ಅನ್ನದಾತರ ಸಾಲ ಮನ್ನಾಕ್ಕೆ ಆಗ್ರಹ. ಯಾದಗಿರಿಯಲ್ಲಿ ಬಿಜೆಪಿ ಶಾಸಕರ ಗೂಂಡಾಗಿರಿ, ಕೊಪ್ಪಳದಲ್ಲಿ ಸಂಸದರ ಕಿರಿಕ್. ಸಾಲಮನ್ನಾಗೆ ಆಗ್ರಹಿಸಿ ಇವತ್ತು ಬಿಜೆಪಿಯನ್ನು ಬಂದ್ಗೆ ಕರೆ ಕೊಟ್ಟಿತ್ತು. ಆದರೆ ಬಂದ್ನ ನಡುವೆ ಅಲ್ಲಲ್ಲಿ ವಾಗ್ವಾದ ನಡೀತಾ ಇರುವಂಥದ್ದು. ಪುತ್ರನ ಜೊತೆ ಸೇರಿ ಪೊಲೀಸರ ಮೇಲೆ ಸಂಸದ ವಾಗ್ವಾದ ನಡೆಸಿರ್ತಕ್ಕಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ನಗರ ಪೊಲೀಸ್ ಠಾಣೆ ಎದುರು ವಾಗ್ವಾದ ನಡೆದಿದೆ. ಸಂಸದ ಸಂಘಣ್ಣ ಕರಡಿ ಹಾಗೂ ಅವರ ಪುತ್ರ ಅಮರೇಶ್ ಕರಡಿ ಪೊಲೀಸರ ಜೊತೆಗೆ ವಾಗ್ವಾದವನ್ನು ನಡೆಸಿದ್ದಾರೆ. ಪರಸ್ಪರ ತಳ್ಳಾಡಿಕೊಂಡಿದ್ದಾರೆ ಪೊಲೀಸರು ಹಾಗೂ ಸಂಸದ ಕರಡಿ. ಸಂಗಣ್ಣ ಮತ್ತು ಅವರ ಪುತ್ರ ಅಮರೀಶ್ ಕರಡಿ ಪರಸ್ಪರ ಪೊಲೀಸರು ಹಾಗೂ ಸಂಸದರನ್ನ ತಳ್ಳಾಡಿಕೊಂಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಡಿವೈಎಸ್ಪಿಯನ್ನ ಸಂಸದ ಸಂಗಣ್ಣ ಕರಡಿ ಎಳೆದಾಡಿದ್ದಾರೆ. ಆ ಘಟನೆಯು ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ಕೊಪ್ಪಳದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಸಂಗಣ್ಣ ಕರಡಿ ಅವ್ರನ್ನ ತಳ್ಳಾಡ್ತಾ ಇರುವಂತಹ ದೃಶ್ಯವು ಕೂಡ ಕಂಡು ಬರ್ತಾ ಇದೆ. ಪೊಲೀಸರನ್ನ ಕರಡಿ ಸಂಗಣ್ಣ ಅವರು ತಳ್ಳುತ್ತಾ ಇರುವಂತಹ ದೃಶ್ಯವು ಕೂಡ ಕಂಡು ಬರ್ತಾ ಇದೆ. ಈ ಮೂಲಕವಾಗಿ ಪೊಲೀಸರು ಹಾಗೂ ಸಂಸದರ ನಡುವೆ ಬಹಳ ದೊಡ್ಡ ಮಟ್ಟದ ವಾಗ್ವಾದವು ಕೂಡ ನಡೆದಿದೆ. ಕೊಪ್ಪಳದಲ್ಲಿ ನಡೆದಿರತಕ್ಕಂತಹ ಘಟನೆ ಇದೇನು. ಸಂಗಣ್ಣ ಕರಡಿಯ ಪುತ್ರ ಅಮರೀಶ್ ಕರಡಿ ತೀವ್ರವಾಗಿ ಬೈದಾಡಿದ್ದಾರೆ. ಪೊಲೀಸರನ್ನ ಬಾಯಿಗೆ ಬಂದಂಗೆ ನಿಂದಿಸಿರುವಂತಹ ಘಟನೆಯು ಕೂಡ ನಡೆದಿದೆ. ಇದು ಕೊಪ್ಪಳದ ಪೊಲೀಸ್ ಕಚೇರಿಯ ಮುಂಭಾಗದಲ್ಲಿ ನಡೆದಿರತಕ್ಕಂತಹ ಘಟನೆ. ಪೊಲೀಸರು ಹಾಗೂ ಸಂಸದ ಸಂಗಣ್ಣ ಕರಡಿ ಹಾಗೆಯೇ ಸಂಗಣ್ಣ ಕರಡಿಯವರ ಪುತ್ರ ಅಮರೀಶ್ ಕರಡಿಯ ನಡುವೆ ವಾಗ್ವಾದವು ಕೂಡ ನಡೆದಿದೆ. ಪೊಲೀಸರನ್ನ ತಳ್ಳುತ್ತಾ ಇರತಕ್ಕಂತಹ ಸಂಗಣ್ಣ ಕರಡಿಯವ್ರನ್ನು ಕೂಡ ನೋಡಬಹುದು. ಸಂಗಣ್ಣ ಅವ್ರನ್ನು ಕೂಡ ಪೊಲೀಸರು ತಳ್ಳುತ್ತಾ ಇದ್ದಾರೆ. ಸಂಸದ ಸಂಗಣ್ಣ ಕರಡಿ ಮತ್ತು ಅವರ ಬೆಂಬಲಿಗರು ಪೊಲೀಸರನ್ನ ತಳ್ಳುತ್ತಾ ಇರುವಂತಹ ದೃಶ್ಯವು ಕೂಡ ಕಂಡು ಬರ್ತಾ ಇದೆ. ಹಾಗೆಯೇ ಪೊಲೀಸರು ಕೂಡ ಅವರನ್ನ ನೂಕಾಡ್ತಾ ಇರತಕ್ಕಂತಹ ದೃಶ್ಯವು ಕೂಡ ಗೋಚರ ಆಗ್ತಾ ಇದೆ. ಇದು ನಡೆದಿರತಕ್ಕಂಥದ್ದು ಕೊಪ್ಪಳದಲ್ಲಿ ನಡೆದಿರತಕ್ಕಂತಹ ಘಟನೆ. ಕೊಪ್ಪಳದಲ್ಲಿ ಇವತ್ತಿನ ಬಂದ್ನ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಸಂಗಣ್ಣ ಕರಡಿ ನಡುವೆ ಈ ರೀತಿಯಂತಹ ಒಂದು ವಾಗ್ವಾದ ನಡೆದಿದೆ. ಬನ್ನಿ, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಕೊಪ್ಪಳ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಏನಿದು, ಯಾವ ಕಾರಣಕ್ಕಾಗಿ ಸಂಸದರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿರುವಂತಹದ್ದು? ಹರಿಪ್ರಸಾದ್, ಇಂದು ಮುಂಜಾನೆ ಈ ಒಂದು ಬಿಜೆಪಿ ಮುಖಂಡರು ಮತ್ತು ಕೆಲವು ರೈತರು ಬೆಳಗ್ಗೆ ಈ ಒಂದು ಸಾಲ ಮನ್ನಾ ಮಾಡ್ಬೇಕಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಗೆ ಒಂದು ಈ ಒಂದು ಸ್ಪೀಕರ್ ಮತ್ತು ಒಂದು ಆಟೋವನ್ನ ಇವರು ಎಲ್ಲಾ ಅಂಗಡಿಗಳಿಗೆ ಹೋಗಿ ಬಂದ್ ಮಾಡಂತೇಳಿ ಆ ಒಂದು ಸ್ಪೀಕರ್ ಮತ್ತು ಆಟೋವನ್ನ ಬಳಸ್ತಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಯಾವುದೇ ಅನುಮತಿ ಇಲ್ಲ ಅಂತ ಹೇಳಿ ಅದನ್ನ ವಶಕ್ಕೆ ತೆಗೆದುಕೊಂಡಿದ್ರು. ವಶಕ್ಕೆ ತೆಗೆದುಕೊಂಡ ನಂತರ ಇಲ್ಲಿ ಒಂದು ದೊಡ್ಡ ವಾಗ್ವಾದ ಸೃಷ್ಟಿಯಾಗಿದೆ. ಸಂಸದರು ಮತ್ತು ಹಾಗೂ ಸಂಸದರ ಪುತ್ರ ಅಮರೇಶ್ ಕರಡಿ ಇವರು ನಗರ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ವಾಗ್ವಾದವನ್ನು ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೊಪ್ಪಳ ಡಿವೈಎಸ್ಪಿ ಎಸ್ ಎಂ ಸಂದಿಗ್ವಾಡ್ ಜೊತೆ ಸಂಸದ ಸಂಗಣ್ಣ ಕರಡಿ ಮತ್ತು ಹಾಗೂ ಅಮರೇಶ್ ಕರಡಿ ಇಬ್ರು ಕೂಡ ವಾಗ್ವಾದ ನಡೆಸಿದ್ದಾರೆ. ಇಲ್ಲಿ ಅಮರೇಶ್ ಕರಡಿ ನೇರವಾಗಿ ಏಕವಚನದಲ್ಲಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ. ಅಲ್ಲದೆ ಸಂಸದ ಸಂಗಣ್ಣ ಕರಡಿ ಕೂಡ ಡಿಎಸ್ಪಿ ಸಂದಿಗ್ವಾಡ್ ಅವರನ್ನ ಎಳೆದಿದ್ದಾರೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣ ಅಂದ್ರೆ ಒಂದು ಆಟೋವನ್ನ ಯಾವಾಗ ಇವರು ಪೊಲೀಸರು ಅನುಮತಿ ಇಲ್ಲದೆ ಜಪ್ತಿ ಮಾಡ್ಕೋತಾರೋ ಆ ಸಂದರ್ಭದಲ್ಲಿ ನಗರದ ಗಡಿಯಾರ ಕಂಬದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿತ್ತು. ಆ ಒಂದು ಬಿಜೆಪಿಯ ಮುಖಂಡರು ಹೇಳಿದ ಪ್ರಕಾರ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬರಬೇಕಾಗಿತ್ತು. ಆದ್ರೆ ಮಾರ್ಗ ಮಧ್ಯದಲ್ಲಿ ಸಂಸದ ಸಂಗಣ್ಣ ಕರಡಿಯವರು ತಮ್ಮ ಬೆಂಬಲಿಗರೊಂದಿಗೆ ನಗರ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿ ಅಲ್ಲಿ ಇಷ್ಟೊಂದು ರಾದ್ಧಾಂತವನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಇರತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂಸದರು ಹಾಗೂ ಅಮರೇಶ್ ಕರಡಿ ಅವರು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ವಾಗ್ವಾದ ಮಾಡಿದ್ದಾರೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗೆ. ಇದು ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಕೂಡ ವಿವರವನ್ನು ನೀಡ್ತಾ ಇದ್ರು. ಯಾವ ರೀತಿಯಾಗಿ ಇಲ್ಲಿ ಒಂದು ಆಟೋ ಕಾರಣಕ್ಕಾಗಿ ಈ ರೀತಿಯಂತಹ ಗಲಾಟೆ ಶುರುವಾಗಿದೆ. ಆಟೋ ಪರ್ಮಿಷನ್ ಇಲ್ಲದೇ ಹೋಗ್ತಾ ಇತ್ತು, ಅದನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದನ್ನು ಪ್ರಶ್ನಿಸಿ ಸಂಸದ ಸಂಗಣ್ಣ ಕರಡಿ ಹಾಗೂ ಅವರ ಪುತ್ರ
ಏನಿದ್ದಾರೆ ಅವರೂ ಕೂಡ ಈ ರೀತಿಯಾಗಿ ವಾಗ್ವಾದವನ್ನು ನಡೆಸಿದ್ದಾರೆ. ಪೊಲೀಸ್ ಡಿವೈಎಸ್ಪಿಯನ್ನು ಎಳೆದಾಡಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಪೊಲೀಸರನ್ನು ಅನ್ನುವಂತಹ ಒಂದು ಮಾತು ಕೂಡ ಈಗ ಕೇಳಿಬರ್ತಾ ಇದೆ. ಅಲ್ಲಿಂದ ಬಂದಿರತಕ್ಕಂತಹ ವರದಿ ಇದು. ಇದು ಕೊಪ್ಪಳದಲ್ಲಿ ನಡೆದಿರುವಂತಹದ್ದು. ಕೊಪ್ಪಳ ನಗರ ಪೊಲೀಸ್ ಠಾಣೆ ಎದುರೇ ಈ ರೀತಿಯಂತಹ ವಾಗ್ವಾದ ಕೂಡ ನಡೆದಿದೆ ಪೊಲೀಸರು ಹಾಗೂ ಸಂಗಣ್ಣ ಕರಡಿಯವರ ನಡುವೆ. ಸಂಗಣ್ಣ ಕರಡಿಯವರು ಕೂಡ ಪೊಲೀಸರನ್ನ ತಳ್ತಾ ಇರುವಂತದ್ದು ನೂಕಾಡ್ತಾ ಇರುವಂತಹ ದೃಶ್ಯವೂ ಕೂಡ ಕಂಡು ಬರ್ತಾ ಇದೆ. ಈ ಮೂಲಕವಾಗಿ ಜನಪ್ರತಿನಿಧಿ ಆಗಿದ್ದುಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಪೊಲೀಸರನ್ನು ಹೀಗೆ ತಳ್ಳುವಂಥದ್ದು ಅನ್ನುವಂಥದ್ದು? ಯಾಕಂದರೆ ಇವತ್ತು ಬಂದ್ಗೆ ಕರೆ ನೀಡಿದ್ರು ನಿಜ, ಆದರೆ ಬಂದ್ನ ಸಂದರ್ಭದಲ್ಲಿ ಒಂದು ಆಟೋವನ್ನು ಯಾವುದೇ ಪರ್ಮಿಷನ್ ಇಲ್ಲದೆ, ಪರವಾನಗಿ ಇಲ್ಲದೆ ಇವತ್ತು ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇದನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ಪೊಲೀಸರು ಹಾಗೂ ಸಂಗಣ್ಣ ಕರಡಿಯವರ ನಡುವೆ ವಾಗ್ವಾದವೂ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಪೊಲೀಸರನ್ನು ತಳ್ಳಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಇದೇ ಸಮಯದಲ್ಲಿನೇ ಸಂಸದ ಸಂಗಣ್ಣ ಕರಡಿಯವರ ಪುತ್ರ ಅಮರೇಶ್ ಕರಡಿ ಪೊಲೀಸರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಏಕವಚನದಲ್ಲಿ ಬೈದಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವಂತಹ ಘಟನೆಯು ಕೂಡ ಕೊಪ್ಪಳದಲ್ಲಿ ನಡೆದಿದೆ.